ಕರ್ನಾಟಕದಿಂದ ಖಾಲಿಯಾಗಲಿರುವ 4 ರಾಜ್ಯಸಭಾ ಸ್ಥಾನಗಳ ಪೈಕಿ 3 ರಾಜ್ಯಸಭಾ ಸ್ಥಾನಗಳಿಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಘೋಷಿಸಿದೆ. ಅಜಯ್ ಮಕೇನ್, ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್, ಶ್ರೀ ಜಿ ಸಿ ಚಂದ್ರಶೇಖರ್. ಇದರಲ್ಲಿ ಜಿ ಸಿ ಚಂದ್ರಶೇಖರ್ ಮತ್ತು ನಾಸಿರ್ ಹುಸೇನ್ ಹಾಲಿ ರಾಜ್ಯಸಭಾ ಸಂಸದರು, ಅವರನ್ನ ಮುಂದುವರೆಸಲಿಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ. ಹೆಚ್ ಎಲ್ ಹನುಮಂತಯ್ಯ ಅವರಿಗೆ ಈ ಬಾರಿ ರೀನಾಮಿನೇಷನ್ ಅನ್ನು ಕಾಂಗ್ರೆಸ್ ಕೊಟ್ಟಿಲ್ಲ. ಬದಲಿಗೆ ಅಜಯ್ ಮಕೇನ್ ಅವರನ್ನ ಕರ್ನಾಟಕದಿಂದ ಕಣಕ್ಕಿಳಿಸಲಿಕ್ಕೆ ತೀರ್ಮಾನವನ್ನು ಮಾಡಿದೆ. ಇನ್ನು ಮಧ್ಯಪ್ರದೇಶದಿಂದ ಬಿಹಾರ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಅಶೋಕ್ ಸಿಂಗ್ ಅವರನ್ನ ಕಣಕ್ಕಿಳಿಸಲಿಕ್ಕೆ ತೀರ್ಮಾನಿಸಲಾಗಿದೆ. ತೆಲಂಗಾಣದಿಂದ ರೇಣುಕಾ ಚೌಧರಿ ಮತ್ತು ಯುವ ಕಾಂಗ್ರೆಸ್ ನಾಯಕ ಎಂ ಅನಿಲ್ ಕುಮಾರ್ ಯಾದವ್ ಅವರ ಹೆಸರನ್ನ ನಾಮಿನೇಟ್ ಮಾಡಲಾಗಿದೆ ಪಕ್ಷದ ಕಡೆಯಿಂದ. ತೆಲಂಗಾಣದಲ್ಲಿ ಕಾಂಗ್ರೆಸ್ 2 ಸೀಟುಗಳನ್ನು ಗೆಲ್ಲತ್ತೆ, ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ 3 ಸೀಟುಗಳನ್ನು ಗೆಲ್ಲತ್ತೆ, ಮಧ್ಯಪ್ರದೇಶದಲ್ಲಿ 1 ಸೀಟನ್ನು ಗೆಲ್ಲತ್ತೆ. ರಾಜಸ್ಥಾನದಿಂದ ಸೋನಿಯಾ ಗಾಂಧಿ ಅವರ ಹೆಸರನ್ನು ಕಾಂಗ್ರೆಸ್ ನಾಮಿನೇಟ್ ಮಾಡಿರುವಂಥದ್ದು, ಸೋನಿಯಾ ಗಾಂಧಿ ಅವರು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ. ಹಿಮಾಚಲ ಪ್ರದೇಶದಿಂದ ಹಿರಿಯ ವಕೀಲ ಹಾಲಿ ರಾಜ್ಯಸಭಾ ಸಂಸದ ಅಭಿಷೇಕ್ ಮನು ಸಿಂಘ್ವಿ ಅವರ ಹೆಸರನ್ನು ನಾಮಿನೇಟ್ ಮಾಡಲಾಗಿದೆ. ಚುನಾವಣೆಯಲ್ಲಿ ಇಷ್ಟು ಜನ ಗೆಲ್ತಾರೆ. ಇಲ್ಲಿ ಪ್ರಶ್ನೆ ಇರುವಂಥದ್ದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ, ಫೆಬ್ರವರಿ 7 ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಘೋಷಣೆಯೊಂದಿಗೆ ಕಾಂಗ್ರೆಸ್ ನೇತೃತ್ವದಲ್ಲಿ ದೊಡ್ಡ ಪ್ರತಿಭಟನೆ ಆಯಿತು. ಕೇಂದ್ರ ಸರ್ಕಾರದಿಂದ ತಾರತಮ್ಯ ಆಗ್ತಿದೆ, ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಮತ್ತೆ ಈಗಿನ ಈ ಕ್ಷಣಕ್ಕೂ ಕೂಡ ರಾಜ್ಯದಲ್ಲಿ ಇರತಕ್ಕಂತಹ ಪ್ರಮುಖ ವಾದ ಏನು ಅಂತ ಹೇಳಿದ್ರೆ, ಕರ್ನಾಟಕದ ಸಂಸದರು ಏನು ಮಾಡ್ತಿದ್ದಾರೆ ಎನ್ನುವಂಥದ್ದು. ಎರಡನೆಯದ್ದಾಗಿ, ವೆರಿ ಇಂಪಾರ್ಟೆಂಟ್ಲಿ, ಕೇಂದ್ರದ ಹಣಕಾಸು ಸಚಿವೆ ಕರ್ನಾಟಕದವರೇ ಆಗಿದ್ದರೂ ಕೂಡ, ಕರ್ನಾಟಕದಿಂದ ಆಯ್ಕೆ ಆಗಿದ್ದರೂ ಕೂಡ ಅವರು ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಎನ್ನುವಂಥದ್ದು. ಸೊ ಕಾಂಗ್ರೆಸ್ನವರು ಈಗ ಉತ್ತರವನ್ನು ಕೊಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಅಜಯ್ ಮಕೇನ್ ಅವರಿಂದ ಕರ್ನಾಟಕಕ್ಕೆ ಏನು ಲಾಭ ಆಗಲಿದೆ? ಅಜಯ್ ಮಕೇನ್ ಅವರಿಂದ ಕರ್ನಾಟಕಕ್ಕೆ ಏನು ಲಾಭ ಆಗಲಿದೆ? ರಾಜ್ಯಸಭೆಯ ಸಂಸದರನ್ನು ಆಯ್ಕೆ ಮಾಡುವಂಥದ್ದು ರಾಜ್ಯ ವಿಧಾನಸಭೆಯ ಸದಸ್ಯರು ಅಥವಾ ಶಾಸಕರು. ಶಾಸಕರು ರಾಜ್ಯಸಭೆಗೆ ಒಬ್ಬ ಸಂಸದನನ್ನು ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಸಂಸದ ಪರೋಕ್ಷವಾಗಿ ಆ ಶಾಸಕರ ಪರವಾಗಿ ಶಾಸಕರ ಮತಗಳ ಮುಖಾಂತರ ರಾಜ್ಯವನ್ನು ಪ್ರತಿನಿಧಿಸ್ತಾರೆ. ಅಜಯ್ ಮಕೇನ್ ದೆಹಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು. ದೆಹಲಿಯಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿದೆ, ದೆಹಲಿಯಲ್ಲಿ ಕಾಂಗ್ರೆಸ್ ಉದ್ಧಾರ ಆಗಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ಪುನಶ್ಚೇತನ ಕೂಡ ಆಗಲಿಲ್ಲ. ಅದು ವಿಧಾನಸಭಾ ಚುನಾವಣೆ ಇರ್ಬೋದು, ಮಹಾನಗರ ಪಾಲಿಕೆಯ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಇರ್ಬೋದು, 2014-2019 ಕಾಂಗ್ರೆಸ್ಸು ದೆಹಲಿಯಲ್ಲಿ ಉದ್ಧಾರಣೆ ಆಗಲಿಲ್ಲ. ಹರಿಯಾಣದಿಂದ ಅಜಯ್ ಮಕೇನ್ ಅವರನ್ನು ಕಣಕ್ಕಿಳಿಸಲಿಕ್ಕೆ ಕಳೆದ ಬಾರಿ ಪ್ರಯತ್ನವನ್ನು ಮಾಡಿತು ಕಾಂಗ್ರೆಸ್. ಆದರೆ ಕಾಂಗ್ರೆಸ್ನಲ್ಲಿ ಆದಂತಹ ಬಂಡಾಯದ ಕಾರಣದಿಂದ ಅಜಯ್ ಮಕೇನ್ ಕೂದಲೆಳೆಯ ಅಂತರದಲ್ಲಿ ಸೋತರು ಹರಿಯಾಣ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆದಂತಹ ಚುನಾವಣೆಯಲ್ಲಿ. ಈಗ ಅಜಯ್ ಮಕೇನ್ ಅವರನ್ನು ಕರ್ಕಬಂದು ಕರ್ನಾಟಕದಿಂದ ಗೆಲ್ಲಿಸಲಿಕ್ಕೆ ಪ್ರಯತ್ನ ಗೆಲ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಬಳಿ ನಂಬರ್ಸ್ ಇದೆ, 135+2. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಜಯ್ ಮಕೇನ್ ಯಾಕೆ ಬೇಕಿತ್ತು ಎನ್ನುವಂಥದ್ದು ಅಷ್ಟೇ. ಕಾಂಗ್ರೆಸ್ನವರು ಉತ್ತರವನ್ನು ಕೊಡಬೇಕು. ಹೇಗೆ ನಿರ್ಮಲಾ ಸೀತಾರಾಮನ್ ಅವರಿಂದ, ರಾಜೀವ್ ಚಂದ್ರಶೇಖರ್ ಅವರಿಂದ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗಲಿಲ್ವೋ, ಅದೇ ರೀತಿ ಅಜಯ್ ಮಕೇನ್ ಕೂಡ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗಲ್ಲ. ಒಂದು, ಎರಡನೆಯದ್ದಾಗಿ, ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರುವ ಹೊತ್ತಲ್ಲಿ ಇಂತಹ ಬಂಡತನಕ್ಕೆ ಕಾಂಗ್ರೆಸ್ ಕೈ ಹಾಕಬಾರದು. ಕಾರಣ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ಲೆಟ್ ಅಸ್ಯೂಮ್ ಅಜಯ್ ಮಕೇನ್ ಕರ್ನಾಟಕದ ಪರವಾಗಿ ಪ್ರಶ್ನೆಗಳನ್ನು ಕೇಳಬಹುದು ಅಂತೇಳಿ ಅಸ್ಯೂಮ್ ಮಾಡಲಿಕ್ಕೆ ಮತ್ತೆ ಅದನ್ನು ಸಾಬೀತುಪಡಿಸಲಿಕ್ಕೆ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಕಾಯಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿಯವರೆಗೆ ರಾಜ್ಯಸಭೆಯ ಕಲಾಪ ಆರಂಭ ಆಗಲ್ಲ. ಎಲೆಕ್ಷನ್ ನಡೆಯುತ್ತೆ 27 February. ಬಟ್ ಅಜಯ್ ಮಕೇನ್ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಏನು ಮಾಡ್ತಾರೆ ಎನ್ನುವಂಥದ್ದು ಪ್ರಶ್ನೆ. ಗೆದ್ದಾದ ಬಳಿಕ ಪಕ್ಷಕ್ಕೆ ನಿಷ್ಠರಾಗಿರ್ತಾರೆ ಹೊರತು ರಾಜ್ಯಕ್ಕೆ ನಿಷ್ಠರಾಗಿರಲ್ಲ. ಅಜಯ್ ಮಕೇನ್ ಏನು ರಾಜ್ಯಕ್ಕೆ ನಿಷ್ಠರಾಗಿರ್ತಾರೆ? ಈಗ ನಿರ್ಮಲಾ ಸೀತಾರಾಮನ್ ಆ ಮಂತ್ರಿಯ ಬಾಯಲ್ಲಿ ದುರಹಂಕಾರದ ಸೊಕ್ಕಿನ ಮಾತುಗಳು ಬರ್ತವೇನು ಅಂತ ಹೇಳಿದ್ರೆ, ಯಾಕೆ ಬರ್ತವೆ ಅಂತ ಹೇಳಿದ್ರೆ, ಅವ್ರಿಗೆ ರಾಜ್ಯದ ಜನತೆ ಅವಶ್ಯಕತೆ ಇಲ್ಲ, ರಾಜ್ಯದ ಜನತೆ ಓಟ್ ಹಾಕಬೇಕಾದಂಥ ಅಗತ್ಯಲ್ಲ. ಹೈಕಮಾಂಡ್ ಅವರು ತಂದು ನಿಲ್ಲಿಸ್ತಾರೆ, ಹೈಕಮಾಂಡ್ ಆದೇಶದ ಮೇರೆಗೆ ಪಕ್ಷದ ಶಾಸಕರು ಹೈಕಮಾಂಡ್ ಯಾರಿಗೆ ಹೇಳ್ತಾರೆ ಅವ್ರಿಗೆ ಓಟ್ ಹಾಕ್ತಾರೆ. ಅಜಯ್ ಮಕೇನ್ ಪ್ರಕರಣದಲ್ಲೂ ಕೂಡ ಅಷ್ಟೇ, ಅಜಯ್ ಮಕೇನ್ ವಿಷಯದಲ್ಲೂ ಕೂಡ ಅಷ್ಟೇ. ಕಾಂಗ್ರೆಸ್ ಈ
ಪ್ರಮಾದವನ್ನು ಈ ತಪ್ಪನ್ನು ಮಾಡಬಾರ್ದಿತ್ತು. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮಗೆ ಆಗ್ತಿರುವಂತಹ ಅನ್ಯಾಯದ ಸಂದರ್ಭದಲ್ಲಿ, ಕರ್ನಾಟಕಕ್ಕೆ ಆಗ್ತಿರುವಂತಹ ತೊಂದರೆಯ ಸಂದರ್ಭದಲ್ಲಿ ಕನ್ನಡಿಗರನ್ನೇ ಆಯ್ಕೆ ಮಾಡಿ ಕಳಿಸ್ಬೇಕಿತ್ತು. ನಮಗೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅಜಯ್ ಮಕೇನ್ ರಾಹುಲ್ ಗಾಂಧಿ ಅವರಿಗೆ ಆಪ್ತನೋ, ಪ್ರಿಯಾಂಕ ಗಾಂಧಿ ಅವರಿಗೆ ಆತ್ಮೀಯರು, ಅದು ಬೇರೆ ಪ್ರಶ್ನೆ. ಅದರಿಂದ ಏನಾಗಬೇಕು, ರಾಜ್ಯಕ್ಕೆ ಏನಾಗಬೇಕು, ರಾಜ್ಯಕ್ಕೇನಿದೆ ಲಾಭ ಅದರಿಂದ? ಭಂಡತನ ಕಾಂಗ್ರೆಸ್ನವ್ರದ್ದು ಕೂಡ, ಅವ್ರದ್ದೊಂಥರ ದುರಹಂಕಾರದ ಪರಮಾವಧಿದ್ದು ಬಾಡಿ ಲ್ಯಾಂಗ್ವೇಜ್. ನಮಗೆ 135 ಸೀಟ್ ಕೊಟ್ಟಿದ್ದಾರೆ, ನಾವು ಹೋರಾಟ ಮಾಡ್ತಿದ್ದೀವಿ ಅಂತೇಳಿ. ಅಜಯ್ ಮಕೇನ್ ಒಂದು ವೇಳೆ ದೆಹಲಿಯಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಿದ್ದಿದ್ದರೆ, ಅಥವಾ ಹರಿಯಾಣದಲ್ಲಿ ಆ ಬಂಡಾಯದ ಹೊರತಾಗಿ ಒಂದು ವೇಳೆ ಗೆದ್ದಿದ್ದಿದ್ದರೆ, ಅಜಯ್ ಮಕೇನ್ ಅವರನ್ನು ಒಬ್ಬ ದೊಡ್ಡ ನಾಯಕ ಅಂತ ಹೇಳಬಹುದಿತ್ತು. ಅಂಥ ನಾಯಕ ಏನಲ್ಲ, ಪಕ್ಷಕ್ಕೂ ಲಾಭ ಏನಿಲ್ಲ, ನಿಷ್ಠೆ ಅಷ್ಟೇ. ಲಾಯಲಿಟಿ ಎನ್ನುವಂಥ ಒಂದು ಪ್ರಶ್ನೆಯನ್ನು ಹೊರತುಪಡಿಸಿದ್ರೆ ದೇರ್ ಇಸ್ ನೋ ಯೂಸ್. ರಾಜ್ಯಕ್ಕಂತೂ ಬಿಡಿಗಾಸಿನ ಪ್ರಯೋಜನ ಆಗಲ್ಲ. ಬಟ್ ಕಾಂಗ್ರೆಸ್ನವರ ಬಂಡತನ ನೋಡಿ, ಈ ಸಲ ಬಿಜೆಪಿಯವರು ಭಲೇ ಬುದ್ಧಿವಂತರು. ರಾಜೀವ್ ಚಂದ್ರಶೇಖರ್ಗೆ ಟಿಕೆಟ್ ನಿರಾಕರಣೆ ಮಾಡಿದ್ದಾರೆ, ಯಾಕಂದರೆ ಈ ಸಲ ಗೆಲ್ಲಿಸ್ಕೊಳಕ್ಕಾಗುವಂಥದ್ದು ಒಂದೇ ಸೀಟು, ಬಿಜೆಪಿಯವರು ಗೆಲ್ಲಿಸ್ಕೊಳಕ್ಕಾಗುವಂಥದ್ದು ಒಂದೇ ಸೀಟು. ಸೊ ಲೋಕಲ್ ಲೀಡರ್ಗೇ ಟಿಕೆಟನ್ನು ಕೊಟ್ಟಿದ್ದಾರೆ ನಾರಾಯಣ ಅವರಿಗೆ. ರಾಜೀವ್ ಚಂದ್ರಶೇಖರ್ಗೆ ಟಿಕೆಟನ್ನು ನಿರಾಕರಿಸಿದ್ದಾರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಪುಟದಲ್ಲಿ ಸಚಿವರಾಗಿರುವಂಥವರಿಗೆ. ಸೊ ಕಾಂಗ್ರೆಸ್ನವರು ಸ್ವಲ್ಪ ಪ್ರಜ್ಞೆ, ಆತ್ಮಸಾಕ್ಷಿ, ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಿತ್ತು. ಬಟ್ ಬಂಡತನ, 135 ಸೀಟ್, 135 ಶಾಸಕರ ಬೆಂಬಲ ಇದೆ, ನಿಲ್ಲಿಸಿದ್ರೆ ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂತಹ ದುರಹಂಕಾರ ಏನಿದೆ ಕಾಂಗ್ರೆಸ್ನವರ ತಲೆಯಲ್ಲೂ ಕೂಡ ಹೊಕ್ಕಿರೋದ್ರಿಂದಾಗಿ ಅಜಯ್ ಮಕೇನ್ ಕರ್ನಾಟಕಕ್ಕೆ ಅನಾವಶ್ಯಕ ಒಂದು ಸೀಟ್ ವೇಸ್ಟ್. ಅದು ಇನ್ನು ಆರು ವರ್ಷ ಈ ಸ್ಥಾನ ಖಾಲಿಯಾಗಿ ಮತ್ತೆ ಚುನಾವಣೆ ನಡೆಯುವವರಿಗೆ ಅದೊಂದು ಸಂಸದೀಯ ಸ್ಥಾನನೇ ವೇಸ್ಟ್ ಆಗ್ಬಿಡುತ್ತೆ ನಮಗೆ. ವೇಸ್ಟು, 42 ಮತಗಳು ಬೇಕು, 42-44 ಮತಗಳು ಬೇಕು ವಿನ್ ಆಗಲಿಕ್ಕೆ. ಅಷ್ಟು ಜನ ಶಾಸಕರು ಓಟ್ ಹಾಕಬೇಕು. ಆ ಶಾಸಕರು ಅಜಯ್ ಮಕೇನ್ ಅವರನ್ನು ಗೆಲ್ಲಿಸ್ಲಿಕ್ಕೆ ಓಟ್ ಹಾಕ್ತಾರೆ ಹೊರತು ಕರ್ನಾಟಕದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಲಿಕ್ಕೆ ಓಟ್ ಹಾಕಲ್ಲ ಅವರು. ವೇಸ್ಟ್. 6 ವರ್ಷ, 2024 2030 ಇದೊಂದು ಸೀಟು ನಮಗೆ ವೇಸ್ಟ್, ಒಂದು ಹೊರೆ ನಮಗೆ ಕರ್ನಾಟಕಕ್ಕೆ.